ಡಿ ಬಾಸ್ ದರ್ಶನ್ ಅಭಿನಯದ ಈ ವರ್ಷದ 3ನೇ ಸಿನಿಮಾ ಒಡೆಯ ಬಿಡುಗಡೆ ಆಗಿದೆ. ನಿನ್ನೆ ಅಂದ್ರೆ December 12 ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ. ಬಹು ನಿರೀಕ್ಷಿತ ಸ್ಟಾರ್ ಸಿನಿಮಾಗಳು ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋ ನಿರೀಕ್ಷೆ ಅಭಿಮಾನಿಗಳಲ್ಲಿ ಇರುತ್ತೆ. ಅದರಲ್ಲೂ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಬಿರುದು ಪಡ್ಕೊಂಡಿರುವಂತ ದರ್ಶನ್ ಅವ್ರ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದ್ರ ಮೇಲೆ ಎಲ್ಲರ ಕಣ್ಣಿರುತ್ತೆ. ಹೀಗಾಗಿ ಈಗ ಒಡೆಯ ಸಿನಿಮಾದ ಮೊದಲ ದಿನದ ಲೆಕ್ಕಾಚಾರ ಹೇಗಿದೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಸಿನಿಮಾ ಇಷ್ಟೇ ಹಣ ಮಾಡಿದೆ ಅಂತ ಚಿತ್ರತಂಡ ಸದ್ಯದವರು ಘೋಷಣೆ ಮಾಡಿಲ್ಲ. ಆದರೆ ಸಿನಿಮಾ ಕಲೆಕ್ಷನ್ ಬಗ್ಗೆ ಹೀಗೊಂದು ಸುದ್ದಿ ಹರಿದಾಡ್ತಿದೆ. ಒಡೆಯ ಸಿನಿಮಾ ಮೊದಲನೇ ದಿನಾನೇ 3 ಕೋಟಿ ಗಳಿಕೆ ಮಾಡಿದೆ ಅಂತ ಹೇಳಲಾಗ್ತಿದೆ. ಫಸ್ಟ್ ಡೇ ಬಹುತೇಕ ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನ ಆಗಿದೆ. ಸಿನಿಮಾದ ಕ್ರೇಜ್ ಕಡಿಮೆ ಇದ್ದ ಕಾರಣ ಶೋಗಳ ಸಂಖ್ಯೆ ದಾಖಲೆಯ ಮಟ್ಟದಲ್ಲಿ ಇರಲಿಲ್ಲ. ದರ್ಶನ್ ಸಿನಿಮಾ ಅನ್ನುವ ಕಾರಣಕ್ಕೆ ಅಭಿಮಾನಿಗಳು ಮೊದಲ ದಿನ ಮಿಸ್ ಇಲ್ಲದೆ ಸಿನಿಮಾ ನೋಡಿದ್ದಾರೆ. ಹೀಗಾಗಿ ಸಿನಿಮಾ 3 ಕೋಟಿ ಗಳಿಸಲು ಮಾತ್ರ ಸಾಧ್ಯವಾಗಿದೆ. ದರ್ಶನ್ ಅವರ ಹಿಂದಿನ ಸಿನಿಮಾಗಳು ಅಂದ್ರೆ ಕುರುಕ್ಷೇತ್ರ ಹಾಗೂ ಯಜಮಾನ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾ ಮೊದಲ ದಿನದ ಕಲೆಕ್ಷನ್ ಕಡಿಮೆ ಆಗಿದೆ. 3 ಕೋಟಿ ಸಣ್ಣ ಮೊತ್ತ ಅಲ್ಲದೆ ಇದ್ರೂ ಕೂಡ ದರ್ಶನ್ ಸ್ಟಾರ್ ಪಟ್ಟಕ್ಕೆ ಇದು ಕಡಿಮೆನೆ. ಅವರ ಹಿಂದಿನ ಸಿನಿಮಾಗಳ ದಾಖಲೆಯನ್ನ ಹೋಲಿಸಿದ್ರೆ ಕಲೆಕ್ಷನ್ ಪ್ರಮಾಣ ಇಳಿದಿದೆ ಅನ್ನೋದು ಎದ್ದು ಕಾಣಿಸ್ತಿದೆ. ದರ್ಶನ್ ನಟಿಸಿದಂತ ಪೌರಾಣಿಕ ಸಿನಿಮಾ ಕುರುಕ್ಷೇತ್ರ ಮೊದಲ ದಿನ 8-10 ಕೋಟಿ ಗಳಿಕೆ ಮಾಡಿತ್ತು. ಯಜಮಾನ ಕೂಡ ಮೊದಲನೇ ದಿನಾನೇ 7-8 ಕೋಟಿ ಕಲೆಕ್ಷನ್ ಮಾಡಿತ್ತು. ಈ ಎರಡೂ ಸಿನಿಮಾಗಳು ಈ ವರ್ಷದ ದೊಡ್ಡ ಹಿಟ್ ಸಿನಿಮಾಗಳಾಗಿದೆ. ಕುರುಕ್ಷೇತ್ರ ಹಾಗೂ ಯಜಮಾನ ಸಿನಿಮಾಗಳು 100 ದಿನ ಚಿತ್ರಮಂದಿರದಲ್ಲಿ ಪ್ರದರ್ಶನಗಳನ್ನ ಕೂಡ ಕಂಡಿದೆ.